ನವರಾತ್ರಿ ನವದುರ್ಗೆಯರನ್ನ ನವವಿಧ ಭಕ್ತಿಯಲ್ಲಿ ಶ್ರದ್ಧೆಯಿಂದ ಪೂಜಿಸುವ ಹಬ್ಬ. ಇನ್ನು ಜಗನ್ಮಾತೆಯ ನಾಮವನ್ನ ಸ್ಮರಿಸಿದ್ರೆ ಸಾಕು, ಅಷ್ಟ ಕಷ್ಟಗಳು ದೂರವಾಗುತ್ತವೆ. ಆ ಆದಿ ಪರಾಶಕ್ತಿಯನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಪೂಜಿಸುವ ಶುಭ ದಿನಗಳೇ ನವರಾತ್ರಿಗಳು. ಈ ನವರಾತ್ರಿಗಳಲ್ಲಿ ಸಪ್ತಮಿ ಹಾಗೂ ಅಷ್ಟಮಿ ತಿಥಿಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಸಪ್ತಮಿಯಂದು ಸರಸ್ವತಿಯನ್ನ ಆಹ್ವಾನಿಸಿ ಪೂಜಿಸಿದರೆ ಅಷ್ಟಮಿಯ ದಿನ ದುರ್ಗೆಯನ್ನ ಪೂಜಿಸುತ್ತೇವೆ. ಇನ್ನು ದುರ್ಗೆ ದುರ್ಗತಿ ನಾಶಿನಿ. ದುಃಖ ದುಮ್ಮಾನಗಳನ್ನ, ಕಷ್ಟ ಕಾರ್ಪುಣ್ಯಗಳನ್ನ ದುರ್ಗೆ ಹೋಗಲಾಡಿಸುತ್ತಾಳೆ. ದುರ್ಗಾಷ್ಟಮಿಯ ದಿನ ದೇವಿಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದ್ರೆ ಸಾಕು, ಆಕೆ ನಮಗೆ ಆರ್ಥಿಕ ಸಮಸ್ಯೆಗಳನ್ನ ಹಾಗೂ ಸಾಂಸಾರಿಕ ಬಂಧನಗಳನ್ನ, ಸಾಂಸಾರಿಕ ಕಷ್ಟಗಳನ್ನ, ಸಮಸ್ಯೆಗಳನ್ನ ದೂರ ಮಾಡುತ್ತಾಳೆ. ಅಷ್ಟೇ ಅಲ್ಲ, ಆಕೆ ಸಮಸ್ತ ಕೋರಿಕೆಗಳನ್ನ ಈಡೇರಿಸುತ್ತಾಳೆ. ಮುಖ್ಯವಾಗಿ ಕೆಟ್ಟ ದೃಷ್ಟಿಗಳ ಪ್ರಭಾವ, ಇತರ ಸಮಸ್ಯೆಗಳಿಂದ ಬಳಲುತ್ತಿರುವವರು ದುರ್ಗಾಷ್ಟಮಿಯ ದಿನ ಹೀಗೆ ಮಾಡಿದ್ರೆ ಸಾಕು, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ತಾನೇ ತಾನಾಗಿ ಒದಗಿ ಬರುತ್ತದೆ. ಸೂರ್ಯೋದಯಕ್ಕೂ ಮೊದಲು ದುರ್ಗಾಷ್ಟಮಿಯ ದಿನ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಶುಭ್ರ ವಸ್ತ್ರಗಳನ್ನು ಧರಿಸಿ ಅಷ್ಟಮಿ ತಿಥಿ ಪ್ರಾರಂಭವಾದ ಮೇಲೆ ಈ ಪೂಜೆಯನ್ನ ಆರಂಭಿಸಿಕೊಳ್ಳಬೇಕು. ದೇವರ ಮನೆಯಲ್ಲಿ ದುರ್ಗಾದೇವಿಯ ಚಿತ್ರಪಟವನ್ನಿಟ್ಟು ಮೊದಲಿಗೆ ಆಕೆಯನ್ನ ಪೂಜಿಸಿಕೊಳ್ಳಬೇಕು. ಒಂದು ಕೆಂಪು ಬಣ್ಣದ ವಸ್ತ್ರವನ್ನ ಆ ಚಿತ್ರಪಟದ ಮುಂದೆ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನ ಇಡಬೇಕು. ಆ ತೆಂಗಿನಕಾಯಿಗೆ ಗಂಧ ಕುಂಕುಮವನ್ನ ಹಚ್ಚಬೇಕು. ಹಾಗೆ ಅದರಲ್ಲಿ ಸ್ವಲ್ಪ ಕರ್ಪೂರ ಹಾಗೂ ಎರಡು ಯಾಲಕ್ಕಿಯನ್ನ ಕೂಡ ಇಡಬೇಕು. ಹಸುವಿನ ತುಪ್ಪದಿಂದ ದುರ್ಗಾದೇವಿಯ ಮುಂದೆ ದೀಪಾರಾಧನೆ ಮಾಡಿಕೊಂಡು ಪೂಜೆಯನ್ನ ಪ್ರಾರಂಭ ಮಾಡಿಕೊಳ್ಳಬೇಕು. ಹೀಗೆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ, ನಿಮ್ಮ ಇಷ್ಟಾರ್ಥಗಳನ್ನ ಆ ಜಗನ್ಮಾತೆಯ ಮುಂದೆ ಅರುಹಿ ಪ್ರಾರ್ಥಿಸಿಕೊಂಡು ಅಷ್ಟೋತ್ತರವನ್ನ ಪಠಿಸಿಕೊಳ್ಳಬೇಕು. ಕೊನೆಯಲ್ಲಿ ತಪ್ಪದೆ ಆರತಿಯನ್ನ ಮಾಡಬೇಕು. ಹೀಗೆ ಪೂಜೆ ಪೂರ್ತಿಯಾದ ನಂತರ ಆ ತೆಂಗಿನಕಾಯಿ, ಯಾಲಕ್ಕಿ, ಕರ್ಪೂರವನ್ನ ಕೆಂಪು ಬಟ್ಟೆಯಲ್ಲಿ ಹಾಕಿ ಮೂಟೆ ಕಟ್ಟಬೇಕು. ನಂತರ ಅದನ್ನ ಮನೆಯ ಮುಖ್ಯ ದ್ವಾರದ ಬಲಗಡೆಯಲ್ಲಿ ಕಟ್ಟಬೇಕು. ಹೀಗೆ ಮಾಡೋದ್ರಿಂದ, ಅದು ಕೂಡ ಮುಖ್ಯವಾಗಿ ಅಷ್ಟಮಿ ತಿಥಿಯಂದು ಮಾಡೋದ್ರಿಂದ, ನಿಮ್ಮ ಕಷ್ಟ ಕಾರ್ಪುಣ್ಯಗಳು ದೂರವಾಗುತ್ತವೆ. ಇನ್ನು ಕೆಲವು ದಿನಗಳ ನಂತರ ಆ ತೆಂಗಿನಕಾಯಿಯನ್ನು ತೆಗೆದು ಹರಿಯೋ ನೀರಿನಲ್ಲಿ ಬಿಟ್ಟುಬಿಡಬೇಕು. ಇಲ್ಲದಿದ್ರೆ ಯಾರು ತುಳಿಯದ ಪ್ರದೇಶದಲ್ಲಿ ಇಟ್ಟು ಬರಬೇಕು. ಹಾಗೆ ಲಕ್ಷ್ಮೀದೇವಿ ಅನುಗ್ರಹ ಆಗಬೇಕಾದ್ರೆ ಈ ದುರ್ಗಾಷ್ಟಮಿಯ ದಿನ ಕುಮಾರಿಕಾ ಪೂಜಾ ಮಾಡಿಕೊಳ್ಳಬೇಕೆಂದು ಶಾಸ್ತ್ರಕಾರರು ಹೇಳುತ್ತಾರೆ. ಕುಮಾರಿ ಪೂಜೆ ಎಂದರೆ ಕನ್ಯಾ ಹುಡುಗಿಯರು ಅಂದ್ರೆ 7 ರಿಂದ 9 ವರ್ಷದ ಒಳಗಿನ ಚಿಕ್ಕ ಹೆಣ್ಣು ಮಕ್ಕಳನ್ನ ಮನೆಗೆ ಕರೆದು ಅವರಿಗೆ ಯಥಾನ ಶಕ್ತಿ ಉಡುಗೊರೆಯನ್ನ ನೀಡುತ್ತಾ, ಅವರಿಗೆ ಇಷ್ಟವಾದ ವಸ್ತುಗಳನ್ನ ನೀಡುತ್ತಾ ಆ ಕುಮಾರಿಕಾ ಪೂಜೆಯಲ್ಲಿ ಆ ದೇವಿಯನ್ನ ಆಹ್ವಾನಿಸಿ ಪೂಜೆ ಮಾಡಿಕೊಳ್ಳಬೇಕು. ಹೀಗೆ ಮಾಡೋದ್ರಿಂದ ಕಷ್ಟಗಳು ದೂರವಾಗಿ ಅಷ್ಟ ಐಶ್ವರ್ಯಗಳು ತೀರಿ ಕಾಮಿತಾರ್ಥಗಳು ಸಿದ್ಧಿಸುತ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.